ತಾವು ಹೇಳಿದ್ರಿ ಇಡೀ ಕಂಪ್ಲೀಟ್ ಫ್ಯಾಮಿಲಿ ನೋಡುವಂತ ಸಿನಿಮಾ ಅಂದ್ರೆ ಆ ಸಬ್ಜೆಕ್ಟ್ ಹಾಗೆ ಇದೆ ಬಟ್ ಸ್ಟಿಲ್ ಯೂತ್ಸ್ ಗಳು ಜಾಸ್ತಿ ಬರ್ತಾ ಇದ್ದಾರೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಾಗ್ಲಿ ಅಥವಾ ಲವರ್ಸ್ ಗಳಾಗ್ಲಿ ಸೊ ಎಲ್ಲರೂ ಕೂಡ ಸಿನಿಮಾಗೆ ಬರ್ತಾ ಇದ್ದಾರೆ ಸೊ ಇಷ್ಟ ಆಗಿದೆ ಜನಗಳಿಗೆ ಇವಾಗ ನಾನು ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದಾಗ ಅಲ್ಲಿ ಕಾಲೇಜ್ ಹುಡುಗಿರು ಬಂದಿದ್ರು ಅವರು ಇಷ್ಟಪಟ್ಟ ಸೊ ಫಸ್ಟ್ ಆಫ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಸರ್ ನಿಮ್ಮದು ಹೀರೋಯಿನ್ದು ಜಗಳ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅಂತ ಹೇಳಿದ್ರು ಸೊ ಕಾಲೇಜ್ ಹುಡುಗರಿಗೆ ಹುಡುಗಿರಿಗೆ ಅದು ಕನೆಕ್ಟ್ ಆಗ್ತಿದೆ ಲವರ್ಸ್ ಗೆ ಕನೆಕ್ಟ್ ಆಗ್ತಿದೆ ಸೆಕೆಂಡ್ ಆಫ್ ಫ್ಯಾಮಿಲಿ ಕನೆಕ್ಟ್ ಆಗ್ತಿದೆ ವೆರಿ ಟ್ರೂ ಸೋ ದೇರ್ ಇಸ್ ಸೋ ನಾನು ಫಸ್ಟ್ ನಾನು ನನ್ನ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಫಸ್ಟ್ ರಿಲೀಸ್ ಮಾಡಿ ತಾರೀಫು ಸಾಂಗ್ ಸೆಕೆಂಡು ಜೀನ್ಸ್ ಅಲ್ಲಿ ಮಾಸಾಗ ಅವಳೆ ಸಾಂಗ್ ಥರ್ಡ್ ಅಲ್ಲಿ ದೂರ ಹೋಗಮ್ಮನ ಸಾಂಗ್ ಏನಕ್ಕೆ ನಾವು ನಮ್ಮ ಟೀಮ್ ಅದನ್ನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಮ್ಮ ಸಿನಿಮಾದೊಂದು ಗ್ರಾಫ್ ಇದೆ ವಿ ಹ್ಯಾವ್ ಅ ರೊಮ್ಯಾನ್ಸ್ ವಿ ಹ್ಯಾವ್ ಪಡ್ಡೆ ಹುಡುಗರಿಗೆ ಅಂತ ಒಂದು ಸಾಂಗ್ ವಿ ಹ್ಯಾವ್ ಸಮ್ ಫೀಲ್ ಇನ್ ಅವರ್ ಮೂವಿ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕಾಗತ್ತೆ ಸೊ ಮನು ಅವ್ರನ್ನ ಮನುವರಿಗೊಂದು ಮರುಜೀವ ಮುಗಿಲುಪೇಟೆ ಅದು ಭರತ್ಗೆ ಥ್ಯಾಂಕ್ಸ್ ಸರ್ ನಂಗೆ ಡೈರೆಕ್ಟರ್ ಅಂತೆಲ್ಲ ಏನಿಲ್ಲ ಸರ್ ನಾವಿಬ್ರು ಬ್ರದರ್ಸ್ ನಾವು ಈ ಒಂದು ಸಿನಿಮಾದಲ್ಲಿ ನಿಲ್ಲಲ್ಲ ನಾವು ಇನ್ನೂ ಮಾಡ್ತಾನೆ ಇರ್ತೀವಿ ನಾವು ಯಾವತ್ತೂ ಅವ್ರನ್ನ ಡೈರೆಕ್ಟರ್ ಅವ್ರು ನಂಗೆ ಹೀರೋ ಅಂತಾರ ಇಲ್ಲ ಅವ್ರು ನನ್ನ ತಮ್ಮನ ಥರ ನೋಡ್ತಾರೆ ನಾನು ಅವ್ರನ್ನ ಅಣ್ಣನ ಥರ ನೋಡಲ್ಲ ಬಟ್ ಅದು ವಿ ವಾಸ್ ಲೈಕ್ ಫ್ರೆಂಡ್ಸ್ ಲೈಕ್ ವಿ ಆರ್ ಫ್ಯಾಮಿಲಿ ಸರ್ ಈ ವಿ ಸ್ಟಾರ್ಟೆಡ್ ಆಫ್ ಆಸ್ ಅನ್ ಡೈರೆಕ್ಟರ್ ಆ್ಯಂಡ್ ಹೀರೋ ಟು ಬಿ ಆನೆಸ್ಟ್ ಸಕಲೇಶ್ಪುರ್ ಹೋಗೋವರೆಗೂ ಅವ್ರ ಡೈರೆಕ್ಟ್ರು ನನ್ನ ಹೀರೋ ಹಂಗೆ ಹೋಗಿದ್ದು ಬಟ್ ಅದು ಮುಗಿಸ್ಕೊಂಬಂದ್ಮೇಲೆ ಯಾವ ಡೈರೆಕ್ಟ್ರಲ್ಲೂ ಯಾವ ಹೀರೋನೂ ಇಲ್ಲ ಸರ್ ವಿ ಬಿಕೇಮ್ ಲೈಕ್ ಫ್ಯಾಮಿಲಿ ಈವನ್ ಕಯಾದು ಬಿಕೇಮ್ ಲೈಕ್ ಫ್ಯಾಮಿಲಿ ವಿ ಆಲ್ ವರ್ಕ್ ಲೈಕ್ ದಟ್ ಕಯಾದು ಅಂತೂ ನನಗೆ ಸೇಮ್ ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಕನ್ನಡದ ಸೋನಾಕ್ಷಿ ಇವರು ಭರತ್ ಭರತ್ ಅವ್ರು ಬಂದು ವೆರಿ ಕ್ಲೋಸ್ ಮೊನ್ನೆನೂ ಹೇಳ್ದು ಒಂದು ಕತೆ ಬರೀ ಭರತ್ ಮಾಡೋಣ ಅಂತ ನನಗೂ ಅವ್ರಿಗೊಂದು ರ್ಯಾಪು ಚೆನ್ನಾಗಿದೆ ಆ್ಯಂಡ್ ಭರತ್ ಬಂದು ಈಸ್ ಅ ಗ್ರೇಟ್ ಆ್ಯಕ್ಟರ್ ಬೈ ಹಿಮ್ಸೆಲ್ಫ್ ಅವ್ರು ತುಂಬ ಒಳ್ಳೆ ಆ್ಯಕ್ಟರ್ ಅವರು ಅದನ್ನು ನೀವು ಒಂದ್ಸಲ ಇಂಟರ್ವ್ಯೂ ಮಾಡಿದಾಗ ಅವ್ರಿಗೆ ಹೇಳಿ ಅವ್ರು ಸಾಧು ಸರ್ ಅವರೇ ಆ್ಯಕ್ಟ್ ಮಾಡ್ತಾರೆ ಕಯಾದವ್ರದ್ದು ಅವ್ರು ಆ್ಯಕ್ಟ್ ಮಾಡ್ತಾರೆ ನಂದು ಮಾಡ್ತಾರೆ ರಂಗನ ರಘು ಸರ್ದು ಆಗುತ್ತೆ ರಂಗನ ರಘು ಸರ್ದು ಆ್ಯಕ್ಟ್ ಮಾಡ್ತಾರೆ ತಾರಾಮದು ಮಾಡ್ತಾರೆ ನಾನು ಎಷ್ಟೋ ಜನ ಕತೆ ಹೇಳಕ್ ಬರ್ತಾರಲ್ಲ ಸರ್ ಒಬ್ರು ಬರೀ ಲೈನ್ ಹೇಳ್ತಾರೆ ಒಬ್ರು ಒಂದು ಸ್ಕ್ರೀನ್ ಪ್ಲೇ ಹೇಳ್ತಾರೆ ಒಬ್ರು ಒಂದು ಡೈಲಾಗ್ ನರೇಷನ್ ಕೊಡ್ತಾರೆ ಬಟ್ ನಮ್ಮ ಡೈರೆಕ್ಟ್ರು ಭರತ್ ಅವರು ಸ್ಕ್ರೀನ್ ಪ್ಲೇ ಡೈಲಾಗ್ ವಿತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನನಗೆ ಸೊ ಅದನ್ನ ಐ ವಾಸ್ ಏಬಲ್ ಟು ಇಮ್ಯಾಜಿನ್ ಇನ್ನೂ ಕ್ಲಿಯರ್ ಆಗೋಯ್ತು ನನ್ನ ಇಮ್ಯಾಜಿನೇಷನ್ ನನಗೆ ಕೆಲಸ ಈಸಿ ಆಯ್ತು ನಿಮ್ದು ಅದು ತುಂಬ ಈಸಿ ನೋ ಹಿ ಚೇಂಜ್ ಮೀ ಸರ್ ಇವತ್ತು ಜನ ನನ್ನ ಬಾಡಿ ಲ್ಯಾಂಗ್ವೇಜ್ ಇಷ್ಟಪಟ್ಟರು ಈ ಚಿಟಿಕೆ ಇಷ್ಟಪಟ್ಟರು ನನ್ನ ಸ್ಟೈಲ್ ಇಷ್ಟಪಟ್ಟರು ಆ್ಯಕ್ಚುಲಿ ದಟ್ ಹ್ಯಾಸ್ ದ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಭರತ್ ಇಟ್ ಈಸ್ ಅ ಟೀಮ್ ಎಫರ್ಟ್ ಬಟ್ ಭರತ್ ಕುಡ್ ಇಮ್ಯಾಜಿನ್ ಮೀ ಲೈಕ್ ದಟ್ ಅಲ್ವಾ ಅವ್ರು ನನ್ನ ಹಂಗೆ ಇಮ್ಯಾಜಿನ್ ಮಾಡಿದ್ದಕ್ಕೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ನಾವೇ ಕೂತ್ಕೊಂಡು ಹಿಂಗೆ ಮಾಡೋಣ ಅಂದರೆ ಆಗ್ತಾ ಇರಲಿಲ್ಲ ಭರತ್ ಸರ್ ಇಲ್ಲ ನಾನು ಹಿಂಗೆ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ನಿಮ್ಮನ್ನು ನೀವು ಹಿಂಗೆ ಬರಬೇಕು ನೀವು ಈ ಆ್ಯಟಿಟ್ಯೂಡಲ್ಲೇ ಬರಬೇಕು ಅಂದಾಗಲೇ ನಮಗೆ ಓಕೆ ಈ ಇವ್ರಿಗೆ ನನ್ನ ಮೇಲೆ ಇಷ್ಟು ನಂಬಿಕೆ ಇದೆ ಹೀ ಸೀಯಿಂಗ್ ಮೀ ಲೈಕ್ ದಟ್ ಅನ್ನೋದಕ್ಕೆ ಸೊ ಹ್ಯಾಟ್ಸ್ ಆಫ್ ಟು ನಮ್ಮ ಡೈರೆಕ್ಟ್ರ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವುದು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಿರಿ ಸೊ ನಿಮಗೆ ಸಿಕ್ಕಂಥ ಮೋಸ್ಟ್ ಮೆಮೊರೇಬಲ್ ಆ್ಯಂಡ್ ವಾವ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವುದು Like everyone has been saying, it doesn't feel like this is your first film and doesn't feel like you are not a Kannada girl. Okay. You have spoken so well. Mm-hmm. So I really feel good that people are saying that you don't look like you are not from here. Uh-huh. So that is the best compliment that I have received. ಅವ್ರ ತಂದೆ ಕೊಟ್ಟಂತ ಕಾಂಪ್ಲಿಮೆಂಟ್ಸ್ ಯಾವುದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಿಮ್ಗೆ ಕೊಟ್ಟಂತ ಕಾಂಪ್ಲಿಮೆಂಟ್ ಐ ಹ್ಯಾವ್ನ್ಟ್ ಮೆಟ್ ಹಿಮ್ ಐ ವಾಂಟ್ ಟು ಮೀಟ್ ಹಿಮ್ ಐ ವಾಂಟ್ ಟು ಲಿಸನ್ ವಾಟ್ ಡಸ್ ಹಿ ಸೇ ಅಬೌಟ್ ದಿ ಫಿಲ್ಮ್ ಓಕೆ ಅವರ ಸಿನಿಮಾ ನೋಡಿದ್ರಾ ಆಲ್ರೆಡಿ ಲೈಫ್ ಅಲ್ಲಿ ಅವತಾರು ರವಿಚಂದ್ರನ್ ಅವರ ಸಿನಿಮಾ ನೋಡಿದ್ರಾ ನೋ ಐ ಹ್ಯಾವ್ ಟ್ರೈಲರ್ ಅಷ್ಟೇ ಸಾಂಗ್ಸ್ ಅಷ್ಟೇ ನೋಡಿದ್ರಿ ಐ ಲವ್ ದ ಸಾಂಗ್ ವಿತ್ ಶಿಲ್ಪಾ ಶೆಟ್ಟಿ ಓಕೆ ರಾಜಾ ರಾಜಾ ಸಾಂಗ್ ಪ್ರೀತ್ಸತಪ್ಪ ಅಂಡ್ ಯು ಹ್ಯಾವ್ ಆಲ್ಸೋ ಸೀನ್ ದಿಸ್ ಸೀನ್ ವಿಚ್ ವಿ ರೀಕ್ರಿಯೇಟೆಡ್ ವಿತ್ ಜೂಹಿ ಚಾವ್ಲಾ ಯಾ ದಟ್ಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಇವರನ್ನ ನಾವು ಅವ್ರ ತಾನೆ ನೋಡಬೇಕಾಗುತ್ತೆ ಶಿಲ್ಪಾ ಶೆಟ್ಟಿ ಜೂಹಿ ಚಾವ್ಲಾ ಸೊ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಇವರು ಸೊ ಎಲ್ಲ ಎಲ್ಲ ಸಾಧ್ಯತೆ ಲಕ್ಷಣ ಕಾಣ್ತಾ ಇದೆ ಅವರಿಗೆ ಅವಾಗ ನಮ್ಮ ಜೊತೆ ಮಾಡಲ್ಲ ಅಲ್ಲ ತುಂಬಾ ಜನ ಈ ತರ ಹೇಳಿ ಹೇಳಿ ಎಲ್ಲ ಹೋದ್ರು ಬರ್ಲೇ ಇಲ್ಲ ಅದಕ್ಕೆ ಇಲ್ಲಿ ಅವ್ರಿಗೆ ಅರ್ಥ ಆಗಿಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅವರು.